ಪ್ರಶ್ನೆ ನೋಡ್ತಾ ಇದ್ದಾರೆ, ನೀವೇನು ಮಾಡ್ತೀರಿ, ಒಂದು ಟೆಸ್ಟ್ ನೋಡ್ತೀರಿ, ಹೌದಲ್ಲ, ಮತ್ತು ಯಾವ ಮನಸ್ಸಿಗೆ ಬಂದಾಗ ಹೋಮ್ವರ್ಕ್ ಮಾಡ್ತೀರಿ, ಯಾವ ಮನಸ್ಸಿಗೆ ಬಂದಾಗ ಅಭ್ಯಾಸ ಮಾಡ್ತೀರಿ, ಯಾವ ಮನಸ್ಸಿಗೆ ಬಂದಾಗ ಸಾಲಿ ಬರ್ತೀರಿ, ಯಾವ ಮನಸ್ಸಿಗೆ ಬಂದಾಗ ಪಕ್ಕ ಬೇರ್ತೀರಿ, ಯಾವ ಮನಸ್ಸಿಗೆ ಬಂದಾಗ ಮನೇಲಿ ಮನೆಯಾಕ ಅಭ್ಯಾಸ ಮಾಡ್ತೀರಿ, ಬರೀ ಅದ್ರ ಬಂದು ಮೊಬೈಲ್ ತಗೊಂಡು ಹೋಗ್ತೀರಿ, ಇದನ್ನೆಲ್ಲ ಅಭ್ಯಾಸ ಬಂದಾಗ ಪೇಪರ್ ಕಟ್ಟ ಅಭ್ಯಾಸ ಮಾಡ್ತೀರಿ, ಇದನ್ನೆಲ್ಲ ಆಟ ಆಡೋದು ಸರಿ ಆಗ್ತೀರಿ, ಇದನ್ನೆಲ್ಲ ಬರೀ ಊರ ಜಾತ್ರೆ ಮಾಡ್ತೀರಿ, ಅಭ್ಯಾಸ ಸರಿಯಾಗಿ ಮಾಡೋಂಗಿಲ್ಲ. ಏನಾಗಿಲ್ಲ ಇದೆಲ್ಲ ನಿಮ್ದು ಒಂದು ವರ್ಷ ಅವಾಗ ನಿಮ್ಮ ತಲೆಯಾಗ ಏನಿದೆಯಪ್ಪ ಅಂತ ನೋಡ್ಬೋದು. ಯಾರೇ ಅಂದ್ರೆ ತಲೆ ಉಳಿಯಾಗಿಲ್ಲ ಅಂತ, ನಾನು ತಲೆ ಉಳಿಬೇಕಾದ್ರೆ ಏನು ಮಾಡ್ಬೇಕಂದ್ರೆ ಪಾಠ ಇರಲಿ ನೋಡಿ ಹೆಂಗೆ ಮಾಡ್ಬೇಕು ಅಭ್ಯಾಸ ಅಂತಂದ್ರೆ ಏಕಾಗ್ರತೆ ಇರಬೇಕು. ನಮ್ಗೆ ಏನಿರಬೇಕು ಏಕಾಗ್ರತೆ ಇರಬೇಕು. ದಿನ ಸಾಲಿ ಬರಬೇಕು ನೋಡಿ, ದಿನ ಏನು ಮಾಡ್ಬೇಕು ನಾವು ಏನು ಮಾಡ್ಬೇಕು ದಿನ ಏನು ಮಾಡಬೇಕು ಸಾಲಿ ಬರಬೇಕು ದಿನ. ಹೌದನ್ನ ಶಿಸ್ತು ಅನ್ನೋದು ಇರಬೇಕು ನಮ್ಮಲ್ಲಿ. ಹೌದನ್ನ ಅಭ್ಯಾಸ ಕಡೆ ಏನಿರಬೇಕು, ನಾವು ಗಮನ ಇರಬೇಕು, ಆಸಕ್ತಿ ಇರಬೇಕು, ಅಭ್ಯಾಸ ಮಾಡ್ತಾನ ಚಂದ ಓದ್ತಾನ ಅನ್ನೋದು ಇದನ್ನೆಲ್ಲ ಮನೆಯಾಗು ಅಂಜಿಕೊಂಡು ಇರಬೇಕು. ನಮ್ಗೆ ಇರಬೇಕು ನಮ್ಮ ಅಂಜಿಕೆ. ಹಾಂ ದಿನ ಹೋಮ್ವರ್ಕ್ ಮಾಡಬೇಕು ಮಾಡಬಾರ್ದು, ದಿನ ಹೋಮ್ವರ್ಕ್ ಮಾಡಬೇಕು. ಒಂದು ದಿನ ಏನು ಮಾಡಬೇಕು ಹೋಮ್ವರ್ಕ ತಪ್ಪಿಸ್ಬಾರ್ದು ನಾವು. ಹೌದನ್ನಲ್ಲ ಪ್ರತಿದಿನ ಹೋಮ್ವರ್ಕ್ ಮಾಡಬೇಕು, ಪಕ್ಕಾಗಳು ಮಾಡಬೇಕು, ದಿನ ಪಕ್ಕಗಳು ಏನು ಹೇಳ್ತಾರಲ್ಲ ಆ ಪಕ್ಕಗಳು ಏನು ಮಾಡಬೇಕು ಬರೀಬೇಕು. ಬರೀಬೇಕು ಬರೀಬಾರ್ದು ಬರೀಬೇಕು, ಪ್ರತಿ ಅಭ್ಯಾಸ ಬರೀಬೇಕು ಬರೀಬಾರ್ದು. ಪೇಪರ್ ಒಳಗೆ ತಪ್ಪಿಸ್ಬೇಕು ತಪ್ಪಿಸ್ಬಾರ್ದು, ಪೇಪರ್ಗಳನ್ನೆಲ್ಲ ಬರೀಬೇಕು. ಹೌದನ್ನಲ್ಲ ಓದಬೇಕು ಓದಬಾರ್ದು, ದಿನ ಓದಬೇಕು ದಿನ ಏನು ಮಾಡಬೇಕು ಓದಬೇಕು. ಇದನ್ನೆಲ್ಲ ನಾವು ಪ್ರತಿ ಆಟದಾಗಿರಬೇಕು ಪಾಠದಾಗಿರಬೇಕು. ಮನ್ಯಾಗ ವಾದ ಹಾಕ್ಬಾರ್ದು, ಮೊಬೈಲ್ಗಳನ್ನು ಹೆಚ್ಚಿಗೆ ಮಾಡ್ಬಾರ್ದು, ತಗೋಬಾರ್ದು ತಗೋಬಾರ್ದು. ಹೌದನ್ನಲ್ಲ ಅಭ್ಯಾಸ ಕಡೆ ಲಕ್ಷ ಇರಬೇಕು. ಪುಸ್ತಕ ಅಂದರೆ ದೇವರತ್ತೆ ತಗೋಬೇಕು, ಯಾಕೆ ಅವ್ನು ಸಾಕ್ತವನು ಕೂಡ ಅದ್ರ ಕಡೆ ಏನಿರಬೇಕು ಗಮನ ಇರಬೇಕು. ಇದನ್ನೆಲ್ಲ ಹಿಂಗೆಲ್ಲ ನಾವು ಒಂದೊಂದು ದಿನ ಮಾಡಕ್ಕೆ ಇನ್ನೇನು ಒಂದೊಂದು ಪೇಜ್ ಹಾಕೋದನ್ನಿಲ್ವ ನೀವು ಮಾಡೋ ಕೆಲಸಗಳು ಇವೆಲ್ಲ ಒಂದೊಂದು ನಾ ಏನು ಹಾಕೋದಂತ ಪೇಜ್ಗಳು ಹಾಕೋದಂತ ಪೇಜ್ಗಳು ಇಲ್ಲ ಇದನ್ನೆಲ್ಲ ಹಾಂ ಪೇಜ್ಗಳು ಹಾಕೋದನ್ನ ಇಲ್ಲ ನೀವು ಮಾಡೋ ಅಂಥ ಕೆಲಸಗಳು ಈ ರೀತಿ ನೀವು ಪ್ರತಿದಿನ ಏನಾದರೂ ಚೆನ್ನಾಗಿ ಅಭ್ಯಾಸ ಮಾಡಕತ್ತಿರಿ ಅಂದರೆ ಇದನ್ನೆಲ್ಲ ಓದಾಕತ್ತಿರಿ ಅಂದ್ರೆ ಮನೆಯನ್ನ ಅವಾಗ ಮಾತು ಕೇಳಿ ಅಭ್ಯಾಸ ಮಾಡೋಲ್ಲ ಶಾಲೆ ಹೊಟ್ಟೆ ತಪ್ಪಿಸಿಂದ ಊರ ಹೆಸರು ತಿರುಗಾಡ್ರಿಂದ ಇದನ್ನೆಲ್ಲ ಏನಾದರೂ ನೀವು ಶಾಲೆ ಬರಾಕತ್ತಿರಿ ಅಂದರೆ ಎಲ್ಲ ತಿಳಿದಿತ್ತು ತಿಳಿಯಂಗಿಲ್ಲ ತಿಳಿದಿದ್ದಲ್ಲ ಏನಿಲ್ಲ ತಿಳಿದಿದ್ದೀನಲ್ಲ ಹಾಂ ಹಂಗಾರೆ ನೀವೇನು ಮಾಡಬೇಕು ಚೆನ್ನಾಗಿ ಏನು ಮಾಡಬೇಕು ಪ್ರತಿದಿನ ಶಾಲೆಗೆ ಬರಲೇಬೇಕು ಬರಲೇಬೇಕಲ್ಲ ಬಂದ್ರೆ ಅಂದರೆ ನಿಮ್ಮ ನಾಲೆಜ್ ಹೆಚ್ಚಾಗಿತ್ತೋ ಕಡಿಮೆ ಆಗಿತ್ತೋ ಹಾಂ ನಿಮ್ಮ ನಾಲೆಜ್ ಹೆಚ್ಚಾಗಿತ್ತೋ ಕಡಿಮೆ ಆಗಿತ್ತೋ ಹೆಚ್ಚಾಗಿತ್ತಲ್ಲ ಕಟ್ಟಿ ಆಗಿದೆಯಲ್ಲ ನಾಲೆಜ್ ನೀನು ಒಟ್ಟ ತಲೆ ಒಳ್ಳೆಯಂಗಿಲ್ಲ ಉಳಿದಿಯಲ್ಲ ಎಸ್ ಉಳಿದಿಯಲ್ಲ ಹಾಂ ಈಗ ನಿಮ್ಮ ಅಭ್ಯಾಸ ಪುಸ್ತಕ ಪುಸ್ತಕ ಅಭ್ಯಾಸ ಮಾಡಿದ್ರೆ ಇದನ್ನ ಹಾಂ ಹಾಂ ಬರೋ ನಾ ಬರ್ತೀರಿ ಬರ ಜಗಿ ಹೌದು ಅವ್ರಿಗೆ ತಂದಿಡ್ದಲ್ಲ ಅಂದ್ರೆ ದಿನ ಅಭ್ಯಾಸ ಮಾಡಕ್ಕಂತ ಮಾಡಿದ್ದೀಕಲ್ಲ ಇದಕ್ಕೆ ನಾವು ಏನು ಮಾಡಿದ್ದು ಪೇಜು ಹೆಚ್ಚಾಕಿತ್ತು ಅವಾಗ ಏನಾಗಿತ್ತು ಒಂದು ಸಾಲಿ ಬರ್ತೀರಿ ಒಂದು ಮನೆಗೆ ಇರ್ತೀರಿ ಒಂದು ಸೂಟ ಮಾಡ್ತೀರಿ ಒಂದು ಸೂಟ ಮಾಡ್ಲಾತೀರಿ ಜಾತ್ರೆ ತಿರುಗಿ ಹೋದ್ರೆ ಮನ್ಯಾಗ ಬಂದು ಮಕ್ಕಳು ಹೋಗಿ ಬರ್ತೀವಿ ಅಂದ್ರಲ್ಲ ದಿನ ಅಭ್ಯಾಸ ಮಾಡ್ಕೊಂಡು ಮಾಡ್ತಿದ್ದೇನೆ ಅದು ನೋಡಿ ಜಗದ ನೀನು ನೋಡಿ ನಾನು ಮುದ್ದೆ ಮಾಡಿದ್ರು ನನ್ನ ಪುಸ್ತಕ ನಾ ಹಿಡಿದ್ರು ಅವ್ನ ಪುಸ್ತಕ ಮಾಡಿದ ಹಿಡಿದ್ರಲ್ಲ ಮಾಡ್ತಾಯಿದ್ದೇನೆ ಇವತ್ತು ದಿನ ಸಾಲಿ ಬರಕತ್ತಿರ ಅಂದ್ರೆ ಏನಾದ್ರು ಕೇಳಿದ್ರೆ ಏಕಾಗ್ರತೆ ಹೆಚ್ಚಾಗೈತಿ ಆಸಕ್ತಿ ಬರ್ತೈತಿ ಖುಷಿ ಅನ್ನಿಸ್ತದೆ ತಲೆಯಾಗ ಏನಾಗ್ತೈತಿ ನಾಲೆಜ್ ಹೆಚ್ಚು ಓದೈತಿ ಅವ್ರಲ್ಲ ನಾವು ಓದಬೇಕು ನಾ ಶಾಲೆ ನೋಡಿ ಪ್ರತಿದಿನ ಅದಂದ್ರೆ ನಿಮ್ಗೆ ಬುದ್ಧಿ ಹೆಚ್ಚಾಗೈತಿ ಗಟ್ಟಿ ಆಗ್ತೈತಿನಲ್ಲ ಯಾವಾಗಲೂ ಬರಕತ್ತಿರ ಅಂದ್ರೆ ಹಿಂಗೆ ಆಗೈತಿ ಹೆಂಗೆ ಕೆಳಬೇಕ ಅವನು ಏನು ಮಾಡ್ರಿ ತುಂಬ ಚೆನ್ನಾಗಿದೆ ಅಂದ್ರೆ ಹಾಗಾಗಿ ಕಲಿಸಿದ್ವಿ ಹೌದೇನು ಕ್ಲಿಯರ್ ಆಯ್ತದ ಪ್ರತಿದಿನ ಮಾಡೋದ್ರಿಂದ ಆಸಕ್ತಿ ಹೆಚ್ಚಾಗೈತಿ ಕಲಿಕೆ ಚೆನ್ನಾಗ ಆದೈತಿ ಶಾಲೆ ಆಗ್ತೈತಿ ಆಗ್ತಿರಲ್ಲ ಮಾಡ್ತಿರಲ್ಲ ಹೆಂಗೆ ಪ್ರತಿದಿನ ಶಾಲೆಗೆ ಬರಲೇಬೇಕು ಪ್ರತಿದಿನ ಅಭ್ಯಾಸ ಮಾಡಲೇಬೇಕು ಪ್ರತಿದಿನ ಏನು ಶಾಲೆ ಕೆಲಸ ಕೊಟ್ಟಿರ್ತಲ್ಲ ಅದೇನು ಮಾಡಬೇಕು ಮಾಡಲೇಬೇಕು ಶಾಲೆ ಬಗ್ಗೆ ಗೌರವ ಇತ್ತು ಅಭ್ಯಾಸ ಬಗ್ಗೆ ಆಸೆ ಇತ್ತಂದ್ರೆ ಚೆನ್ನಾಗಿ ಅಭ್ಯಾಸ ಮಾಡ್ತೀವಿ ಹೌದೇನು ಅರ್ಥ ಆಯ್ತದೆ ನೋಡ್ರಿ ಅಜ್ಜ ಇನ್ನೊಬ್ಬ ಬರಬೇಕಂತ ಪಂಚಾಗರ್ಜ ಬರ್ಬೇಕು ಮಾತಾಡ್ಬೇಕಾದ್ರೆ ಅಂದ್ರೆ ಅರ್ಥ ಗೈಟ್ ಗೈಟ್ ಆಗಿ ಪುಸ್ತಕ ಬರ್ತಿದ್ದೆ.